ಹಾಯ್ ಎವ್ರಿವನ್, ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಸಿ ಎ ರಮ್ಯಾ ಪೂವಯ್ಯ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಫೆಬ್ರವರಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಫಿನಾನ್ಸ್ ಮಿನಿಸ್ಟರು ಮುಂದಿನ ವರ್ಷದ ಬಜೆಟ್ನ ಪ್ರೆಸೆಂಟ್ ಮಾಡ್ತಾರೆ. ಹೇಗೆ ಒಂದು ಸಚಿನ್ ತೆಂಡೂಲ್ಕರ್ ಅಥವಾ ವಿರಾಟ್ ಕೊಹ್ಲಿ ಅವರ ಮ್ಯಾಚ್ ಇದ್ದಾಗ ನಾವು ಟಿ ವಿ ಸ್ಕ್ರೀನ್ ಮುಂದೆ ಕುತ್ಕೊಂಡು ನೋಡ್ತಾ ಇರ್ತೀವೋ ಅದೇ ರೀತಿ ಒಂದು ಫೆಬ್ರವರಿ ಬಂತಂದರೆ ಸಾಕು, ಬಜೆಟ್ ಅನೌನ್ಸ್ಮೆಂಟ್ ಟೈಮ್ನಲ್ಲಿ ಒಂದು ಟಿ ವಿ ಸ್ಕ್ರೀನ್ ಮುಂದೆ ಕುತ್ಕೊಂಡು ಪಾರ್ಟ್ ಬಿ ಬಜೆಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಸೊ ಇದರಲ್ಲಿ ಒಂದು ಯೂನಿಯನ್ ಬಜೆಟ್ನಲ್ಲಿ ಗೌರ್ಮೆಂಟ್ ಟ್ಯಾಕ್ಸ್ ಪ್ರಪೋಸಲ್ಸ್ ಏನಿದೆ ಮುಂದಿನ ವರ್ಷ ಅಂತ ತಿಳಿಸ್ಕೊಡೋದಲ್ಲದೆ ಒಂದು ಪರ್ಸನಲ್ ಫೈನಾನ್ಸ್ ಬಗ್ಗೆ ಹೇಗೆ ಅದು ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತಲೂ ನಮಗೆ ತಿಳಿಸ್ಕೊಡ್ತಾರೆ. ಇದ್ರ ಜೊತೆಗೆ ನಾವು ಹೇಗೆ ಒಂದು ನಮ್ಮ ಇನ್ಕಮ್ ಟ್ಯಾಕ್ಸ್ನಲ್ಲಿ ಒಂದು ರಿಲೀಫ್ ಸಿಗುತ್ತೆ ಏನಾದರೂ ಅಂತ ನಾವು ನೋಡಿಕೊಂಡು ಕಾಯ್ತಾ ಇರ್ತೀವಿ. ಬೆನ್ ಫ್ರಾಂಕ್ಲಿನ್ ಹೇಳಿರೋ ಒಂದು ಫೇಮಸ್ ಸ್ಟೇಟ್ಮೆಂಟ್ ಏನಂದರೆ, ಇನ್ ದಿಸ್ ವರ್ಲ್ಡ್ ನಥಿಂಗ್ ಇಸ್ ಸರ್ಟನ್ ಎಕ್ಸೆಪ್ಟ್ ಡೆತ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಜಗತ್ತಿನಲ್ಲಿ ಇವಾಗ ಯಾವುದೂ ನಿಶ್ಚಿತವಲ್ಲ ಎಕ್ಸೆಪ್ಟ್ ಸಾವು ಮತ್ತು ಟ್ಯಾಕ್ಸ್ ಅಂತ ಅವ್ರು ಹೇಳ್ತಾರೆ. ಎಷ್ಟು ನಿಜ ಅಲ್ವಾ ಸ್ನೇಹಿತರೆ ಇದು. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಯಾವ ಥರ ಇದೆ ಹಾಗೂ ಟ್ಯಾಕ್ಸ್ ಸ್ಟ್ರಕ್ಚರ್ಸ್ಗಳು ಹೇಗಿದೆ, ಓಲ್ಡ್ ಆ್ಯಂಡ್ ನ್ಯೂ ಸ್ಟ್ರಕ್ಚರ್ಸ್ ಹೇಗಿದೆ, ಆ್ಯಂಡ್ ಯಾರು ಈ ಒಂದು ಓಲ್ಡ್ ಸ್ಟ್ರಕ್ಚರ್ಸ್ನ ಚೂಸ್ ಮಾಡ್ಬೋದು, ಯಾರಿಗೆ ಯಾವ ಥರ ಒಂದು ಚೂಸ್ ಮಾಡಿದ್ರೆ ಜಾಸ್ತಿ ಬೆನಿಫಿಟ್ ಇರುತ್ತೆ, ಸೊ ಇದನ್ನು ಚೂಸ್ ಮಾಡೋಕ್ಕೆ ಮುಂಚೆ ನಾವು ಯಾವುದನ್ನೆಲ್ಲ ಕನ್ಸಿಡರ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರು ಗುರು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕೆಂದರೆ ಪ್ರತಿ ವಾರ ನಾವು ಪರ್ಸನಲ್ ಫೈನಾನ್ಸ್ ಹಾಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಕ್ವಾಲಿಟಿ ಕಂಟೆಂಟ್ನ ಹಾಕ್ತಾನೆ ಇರ್ತೀವಿ. ಇದು ನಿಮ್ಮ ವೆಲ್ತ್ ಜನರೇಟ್ ಮಾಡಲು ಹೆಲ್ಪ್ ಮಾಡುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಫೆಬ್ರವರಿ 2022ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟಲ್ಲಿ ಹೇಳ್ತಾರೆ, ಈ ಸಲ ಟ್ಯಾಕ್ಸ್ ಸ್ಲ್ಯಾಬ್ ಆಗಿರ್ಬೋದು, ಟ್ಯಾಕ್ಸ್ ರೇಟ್ಸ್ನಲ್ಲಿ ಯಾವುದೇ ಥರದ ಚೇಂಜಸ್ ಇರೋದಿಲ್ಲ ಅಂತ. ಸೊ ಇದಕ್ಕೆ ಲಾಸ್ಟ್ ಚೇಂಜ್ ಆಗಿದ್ದು 2 ಇಯರ್ಸ್ ಬ್ಯಾಕ್, ಅಂದರೆ 2020-2021ನಲ್ಲಿ ಆ ಇಯರ್ನಲ್ಲಿ ಟ್ಯಾಕ್ಸ್ ರೇಟ್ ಹಾಗೂ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಚೇಂಜಸ್ ಆಗಿರುತ್ತೆ. ಸೊ ನಿಮಗೆ ಈಗ ಆಲ್ರೆಡಿ ಒಂದು ಕ್ವೆಶನ್ ಬಂದಿರುತ್ತೆ, ಸೊ ಏನು ಚೇಂಜಸ್ ಆಗಿಲ್ಲ ಅಂದರೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ, ಓಲ್ಡ್ ನ್ಯೂಸ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅಂತ ಹೇಳಿದ್ರಿ, ಹಾಗಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಈಗ ಕ್ವೆಶನ್ ಬಂದಿರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ನಮ್ಮ ದೇಶದಲ್ಲಿರುವಂತಹ ಟ್ಯಾಕ್ಸ್ ಸಿಸ್ಟಮ್ ಹೇಗಿದೆ, ಒಂದು ಟ್ಯಾಕ್ಸ್ ಪೇಯರ್ಸ್ನ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಅಂತ ತಿಳ್ಕೊಂಬಿಡೋಣ. ಸೊ ನಮ್ಮ ದೇಶದಲ್ಲಿ ಒಂದು ಫೇರ್ ಟ್ಯಾಕ್ಸ್ ಸಿಸ್ಟಮ್ ಮೇಂಟೈನ್ ಮಾಡೋದಕ್ಕಾಗಿ ಟ್ಯಾಕ್ಸ್ ಸ್ಲ್ಯಾಬ್ ಸ್ಟ್ರಕ್ಚರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಸೊ ಯಾರಿಗೆ ಜಾಸ್ತಿ ಇನ್ಕಮ್ ಇರುತ್ತೋ ಅವರು ಜಾಸ್ತಿ ಟ್ಯಾಕ್ಸ್ ಸ್ಲ್ಯಾಬ್ಸಲ್ಲಿ, ಅಂದರೆ ಜಾಸ್ತಿ ಟ್ಯಾಕ್ಸ್ ರೇಟ್ಸ್ನಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ. ಯಾರಿಗೆ ಕಡಿಮೆ ಇನ್ಕಮ್ ಇದೆಯೋ ಅವರು ಕಡಿಮೆ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡೋ ಥರ ಒಂದು ಸ್ಲ್ಯಾಬ್ ಸ್ಟ್ರಕ್ಚರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ನು ಸಹ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಇಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಒಂದು 60 ಇಯರ್ಸ್ಗೂ ಕಡಿಮೆ ಇರುವಂತಹ ಇಂಡಿವಿಜುವಲ್ಸ್ ಯಾರಿರ್ತಾರೋ ಅವರು ರೆಸಿಡೆಂಟ್ ಆಗಿರಲಿ ನಾನ್ ರೆಸಿಡೆಂಟ್ ಆಗಿರಲಿ ಒಂದು ಕ್ಯಾಟಗರಿ ಮಾಡ್ತಾರೆ. ಸೊ ರೆಸಿಡೆಂಟ್ ಸೀನಿಯರ್ ಸಿಟಿಸನ್ಸ್ ಅಂದರೆ 60-80 ಇಯರ್ಸ್ ಯಾರಿರ್ತಾರೋ ಅವ್ರನ್ನ ಒಂದು ಕ್ಯಾಟಗರಿ, ರೆಸಿಡೆಂಟ್ ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತಾರೆ, ಅಂದರೆ ಯಾರಿಗೆ 80 ಇಯರ್ಸ್ಗೂ ಜಾಸ್ತಿ ಆಗಿದೆಯೋ ಅವ್ರನ್ನ ಒಂದು ಕ್ಯಾಟಗರಿಯಾಗಿ ಮಾಡಿರ್ತಾರೆ. ಇನ್ನು ಇವಾಗ ನಾವು ನಮ್ಮ ದೇಶದಲ್ಲಿರುವಂತಹ ಕರೆಂಟ್ ಟ್ಯಾಕ್ಸ್ ರೆಜಿಮ್ನ ನೋಡ್ತಾ ಹೋಗೋಣ. ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ 2022ನಲ್ಲಿ ಅನೌನ್ಸ್ ಮಾಡಿದ ಬಜೆಟ್ನಲ್ಲಿ ಏನು ಟ್ಯಾಕ್ಸ್ ರೇಟು ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದೆಯೋ ಅದೇ ಕಂಟಿನ್ಯೂ ಆಗ್ತಾ ಇದೆ. ಹೊಸ ಥರದ ಯಾವುದು ನ್ಯೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಆಗಿರ್ಬೋದು ಅಥವಾ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ಸ್ ರೇಟ್ಸು ಇಂಟ್ರೊಡ್ಯೂಸ್ ಮಾಡಿಲ್ಲ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಆಪ್ಷನಲ್ ಟ್ಯಾಕ್ಸ್ ರೆಜಿಮ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಇದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಒಂದು ನ್ಯೂ ಟ್ಯಾಕ್ಸ್ ಸ್ಲ್ಯಾಬಲ್ ಆದರೂ ಪೇ ಮಾಡ್ಬೋದು ಅಥವಾ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬಲ್ ಆದರೂ ಪೇ ಮಾಡ್ಬೋದು ಅಂತ. ಸೊ ಇಲ್ಲಿ ಯಾರು ಯಾವುದನ್ನು ಚೂಸ್ ಮಾಡಬೇಕು, ಯಾವುದು ಯಾರಿಗೆ ಉತ್ತಮ ಅಂತ ನಾವು ನೋಡ್ತಾ ಹೋಗೋಣ. ಈ ಒಂದು ನ್ಯೂ ಟ್ಯಾಕ್ಸ್ ರೆಜಿಮ್ ಇಂಟ್ರೊಡ್ಯೂಸ್ ಮಾಡಿರೋದೇ ಒಂದು ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಯಾರಿರ್ತಾರೋ ಅವ್ರಿಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಕಾಂಪ್ಲಿಕೇಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಆದರೆ ಈ ಒಂದು ಬಜೆಟ್ ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಎಷ್ಟೊಂದು ಫನ್ನಿ ಮೀಮ್ಸ್ಗಳು ಜೋಕ್ಸ್ಗಳನ್ನ ನೋಡಿರ್ತೀವಿ. ಸೊ ಎಷ್ಟು ಕಾಂಪ್ಲಿಕೇಟ್ ಮಾಡಿದ್ದಾರೆ, ಏನೂ ಅರ್ಥ ಆಗ್ತಿಲ್ಲ ಅಂತ ತುಂಬ ಫನ್ನಿ ಜೋಕ್ಸ್ಗಳು ಬರ್ತಾ ಇತ್ತು. ಸೊ ನಿಮಗೂ ಆ ಥರ ಅನ್ನಿಸ್ತಾ ಇದ್ರೆ ಡೋಂಟ್ ವರಿ ಅಟ್ ಆಲ್. ಸೊ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಾವಿಲ್ಲಿ ನ್ಯೂ ಟ್ಯಾಕ್ಸ್ ಹಾಗೂ ಓಲ್ಡ್ ಟ್ಯಾಕ್ಸ್ ಸ್ಟ್ರಕ್ಚರ್ ಹೇಗಿದೆ ಅಂತ ನಾವು ಒಂದೇ ಟೇಬಲಲ್ಲಿ ತೋರಿಸ್ತಾ ಇದ್ದೀವಿ. ಸೊ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ ನಮ್ಮ ಲೆಫ್ಟ್ ಸೈಡ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳಿದೆ ಹಾಗೂ ನೆಕ್ಸ್ಟು ಓಲ್ಡ್ ರೇಟ್ಸ್ಗಳು ಹಾಗೂ ನೆಕ್ಸ್ಟು ನ್ಯೂ ರೇಟ್ಸ್ಗಳಿದೆ. ನಮ್ಮ ಓಲ್ಡ್ ರೇಟ್ಸ್ನಲ್ಲಿ ಮಾತ್ರ ಒಂದು ಏಜ್ ವೈಸು 3 ಕ್ಯಾಟಗರೀಸ್ ಇದೆ, ಅಂದರೆ ಲೆಸ್ ದ್ಯಾನ್ 60 ಇಯರ್ಸು, 60-80 ಇಯರ್ಸು ಹಾಗೂ ಮೋರ್ ದ್ಯಾನ್ 80 ಇಯರ್ಸ್ ಅಂತ. ಸೊ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ಸಲ್ಲಿ ಯಾವುದೇ ಥರದ ಒಂದು ಏಜ್ ಮೇಲೆ ಅವರು ಕ್ಯಾಟಗರೈಸ್ ಮಾಡಿಲ್ಲ, ಎಲ್ಲ ಇಂಡಿವಿಜುವಲ್ಸು ಹಾಗೂ ಎಚ್ ಯು ಎಫ್ಗೆ ಒಂದೇ ರೇಟ್ಸ್ ಬರುತ್ತೆ. ಸೊ ಇನ್ನು ನಾವು ರೇಟ್ಸ್ಗಳು ಯಾವ ಥರ ಇದೆ ಅಂತ ನೋಡೋದಾದರೆ 2.5 ಲ್ಯಾಕ್ಸ್ ವರ್ಗೂ ಇನ್ಕಮ್ ಇದ್ದರೆ ಯಾವುದೇ ಥರದ ಟ್ಯಾಕ್ಸು
ಎರಡೂ ಒಂದು ಸ್ಟ್ರಕ್ಚರಲ್ಲೂ ಬರೋದಿಲ್ಲ. ಇನ್ನು 2.5 ಇಂದ 5 lakhs ಇದ್ರೆ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ 5% ಒಂದು ಟ್ಯಾಕ್ಸ್ ಬರುತ್ತೆ. ಆದರೆ ರಿಬೇಟ್ ಇರುತ್ತೆ ಇಲ್ಲಿ 87A ಒಂದು ರಿಬೇಟ್ ಅವೈಲೇಬಲ್ ಇರುತ್ತೆ. ಇನ್ನು ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ನಾವು ಬಂದರೆ ಇಲ್ಲಿ ಫಸ್ಟ್ 2 ಕ್ಯಾಟಗರಿಗೆ ಮಾತ್ರ 5% ಟ್ಯಾಕ್ಸ್ ಇದ್ದು ಒಂದು 87A ಅವ್ರಿಗೆ ರಿಬೇಟ್ ಸಹ ಅವೈಲೇಬಲ್ ಇರುತ್ತೆ. ಆದರೆ ಮೋರ್ ದ್ಯಾನ್ 80 years ಇದ್ರೆ ಈ ಒಂದು ಸ್ಲ್ಯಾಬ್ನಲ್ಲೂ ಸಹ ನಿಲ್ಲಿರುತ್ತೆ. ಇನ್ನು 5 lakh to 7.5 lakh ವರೆಗೂ ಇನ್ಕಮ್ ಇದ್ರೆ ಓಲ್ಡ್ ರೇಟ್ನಲ್ಲಿ 20% ಇರುತ್ತೆ, ಹಾಗೂ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ನಲ್ಲಿ 10% ಇರುತ್ತೆ. ಇನ್ನು 7.5 to 10 lakh ವರೆಗೂ ಇದ್ರೆ ಓಲ್ಡ್ನಲ್ಲಿ 20% ಹಾಗೂ ನ್ಯೂನಲ್ಲಿ 15% ಇರುತ್ತೆ. ಇನ್ನು 10 lakh to 12.5 lakh ವರೆಗೂ ಇನ್ಕಮ್ ಇದ್ರೆ ಓಲ್ಡ್ನಲ್ಲಿ 30% ಹಾಗೂ ನ್ಯೂನಲ್ಲಿ 20% ಇರುತ್ತೆ. ಇನ್ನು 12.5 to 15 lakh ವರೆಗೂ ಇದ್ರೆ ಓಲ್ಡ್ನಲ್ಲಿ 30% ಹಾಗೂ ನ್ಯೂನಲ್ಲಿ 25% ಇರುತ್ತೆ. ಇನ್ನು ಮೋರ್ ದ್ಯಾನ್ 15 lakh ವರೆಗೂ ಇನ್ಕಮ್ ಇದ್ರೆ ಇಲ್ಲಿ ಓಲ್ಡ್ನಲ್ಲಿ 30% ಹಾಗೂ ನ್ಯೂ ಸ್ಲ್ಯಾಬ್ನಲ್ಲೂ 30% ಇರುತ್ತೆ. ಇನ್ನು ನೆಕ್ಸ್ಟ್ ನಾವು ನ್ಯೂ ಟ್ಯಾಕ್ಸ್ ರೆಜ್ಯೂಮ್ ವರ್ಸಸ್ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮ ಮೈಂಡ್ನಲ್ಲಿ ಈ 2 ಆಪ್ಷನ್ಸ್ನ ಕನ್ಸಿಡರ್ ಮಾಡುವಾಗ ಏನೆಲ್ಲ ಇಟ್ಕೊಂಡಿರಬೇಕು ಅಂತ ಇವಾಗ ನಾವು ನೋಡೋಣ. ಸೊ ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ, ಸೊ ನ್ಯೂ ಟ್ಯಾಕ್ಸ್ ರೆಜ್ಯೂಮ್ನಲ್ಲಿ ಎಲ್ಲ ಇಂಡಿವಿಜುವಲ್ಸ್ಗೂ ಒಂದೇ ಟ್ಯಾಕ್ಸ್ ರೇಟ್ಸ್ ಇರುತ್ತೆ, ಒಂದು ಕ್ಯಾಟಗರಿ ವೈಸ್ ಇಲ್ಲ. ಆದರೆ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ನಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಇಂಡಿವಿಜುವಲ್ಸ್ಗೆ ಡಿಫ್ರೆಂಟ್ ಟ್ಯಾಕ್ಸ್ ರೇಟ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ನ್ಯೂ ಟ್ಯಾಕ್ಸ್ ರೆಜ್ಯೂಮ್ನಲ್ಲಿ ಇನ್ಕ್ರೀಸ್ಡ್ ಎಕ್ಸಾಂಪ್ಷನ್ ಲಿಮಿಟ್ ಇರೋದಿಲ್ಲ. ಎಲ್ಲ ಸೀನಿಯರ್ ಸಿಟಿಸನ್ ಆಗಿರಲಿ, ಸೂಪರ್ ಸೀನಿಯರ್ ಸಿಟಿಸನ್ ಆಗಿರಲಿ, ಒಂದು ಎಕ್ಸಾಂಪ್ಷನ್ ಲಿಮಿಟ್ ಸೇಮ್ ಇರುತ್ತೆ. ಆದರೆ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ನಲ್ಲಿ ಈ ಒಂದು ಎಕ್ಸಾಂಪ್ಷನ್ ಲಿಮಿಟು ಸೀನಿಯರ್ ಸಿಟಿಸನ್ ಹಾಗೂ ಸೂಪರ್ ಸೀನಿಯರ್ ಸಿಟಿಸನ್ಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ಅಡಿಷನಲ್ ಹೆಲ್ತ್ ಆ್ಯಂಡ್ ಎಜುಕೇಷನಲ್ ಸೆಸ್ಸು ಎರಡೂ ರೆಜ್ಯೂಮ್ನಲ್ಲೂ 4% ಇರುತ್ತೆ. ಇನ್ನು ನೆಟ್ ಟ್ಯಾಕ್ಸಬಲ್ ಇನ್ಕಮ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 lakh ವರೆಗೂ ಇದ್ದರೆ ಒಂದು 87A ಟ್ಯಾಕ್ಸ್ ರಿಬೇಟ್ ಇರುತ್ತೆ. ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಇಲ್ಲಿ ನಿಲ್ ಆಗಿರುತ್ತೆ. ಸೊ ಯಾವುದೇ ಥರದ ಟ್ಯಾಕ್ಸ್ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು ಎರಡು ಓಲ್ಡ್ ಹಾಗೂ ನ್ಯೂ ರೆಜ್ಯೂಮ್ನಲ್ಲೂ ಅಪ್ಲಿಕೇಬಲ್ ಇರುತ್ತೆ. ಇನ್ನು ಸರ್ಚಾರ್ಜ್ ಅಂತ ನೋಡೋದಾದರೆ ಟೋಟಲ್ ಇನ್ಕಮ್ ಏನಾದರೂ 50 lakh ಜಾಸ್ತಿ ಇದ್ದರೆ 10% ಇನ್ಕಮ್ ಟ್ಯಾಕ್ಸ್ನ ನಾವು ಸರ್ಚಾರ್ಜ್ ಅಂತ ಪೇ ಮಾಡಬೇಕಾಗುತ್ತೆ. ಇನ್ನೇನಾದರೂ ಟೋಟಲ್ ಇನ್ಕಮ್ 1 crore ಜಾಸ್ತಿ ಇದ್ದರೆ 15%, 2 crore ಜಾಸ್ತಿ ಇದ್ದರೆ 25%, 5 crore ಜಾಸ್ತಿ ಇದ್ದರೆ 37% ಇನ್ಕಮ್ ಟ್ಯಾಕ್ಸ್ನ ನಾವು ಸರ್ಚಾರ್ಜ್ ಅಂತ ಪೇ ಮಾಡಬೇಕಾಗತ್ತೆ. ಇನ್ನು ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ನಲ್ಲಿ ನೋಡೋದಾದರೆ ನಮ್ಮ ಟೋಟಲ್ ಇನ್ಕಮ್ ಏನಾದರೂ 50 lakh to 1 crore ವರೆಗೂ ಇದ್ದರೆ ಇನ್ಕಮ್ ಟ್ಯಾಕ್ಸ್ನ 10% ಅಷ್ಟು ನಾವು ಸರ್ಚಾರ್ಜ್ ಅಂತ ಪೇ ಮಾಡಬೇಕಾಗತ್ತೆ. ಇನ್ನೇನಾದರೂ ನಮ್ಮ ಟೋಟಲ್ ಇನ್ಕಮ್ 1 crore ಜಾಸ್ತಿ ಇದ್ರೆ 15% ಆಫ್ ದಿ ಇನ್ಕಮ್ ಟ್ಯಾಕ್ಸ್ನ ನಾವು ಸರ್ಚಾರ್ಜ್ ಅಂತ ಪೇ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಾವು ಯಾವ ಒಂದು ಟ್ಯಾಕ್ಸ್ ಸ್ಟ್ರಕ್ಚರ್ಸ್ ಒಳ್ಳೇದು, ನ್ಯೂ ಟ್ಯಾಕ್ಸ್ ರೆಜ್ಯೂಮ್ ಒಳ್ಳೇದಾ, ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ ಒಳ್ಳೇದಾ ಅನ್ನೋ ಕ್ವೆಶನ್ಗೆ ಆನ್ಸರ್ ನೋಡೋಣ. ಆ್ಯಕ್ಚುಲಿ ಇದು ಡಿಪೆಂಡ್ಸ್ ಅಂತ ಹೇಳ್ಬೋದು. ಇವಾಗ ನನಗೆ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ ಒಳ್ಳೇದಾಗ್ತದೆ, ಕಡಿಮೆ ಒಂದು ಇನ್ಕಮ್ ಟ್ಯಾಕ್ಸ್ ಬರ್ತಿದೆ ಅಂತ ಅಂದರೆ ಎಲ್ಲರಿಗೂ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ ಇಲ್ಲ, ಎಲ್ಲರಿಗೂ ಅದು ವರ್ಕ್ ಆಗುತ್ತೆ ಅಂತ ಇಲ್ಲ. ಸೊ ಪ್ರತಿಯೊಬ್ಬರೂ ಸಹ ಒಂದು ಎರಡು ಮೆಥಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕಾಗತ್ತೆ. ಸೊ ಯಾವುದು ಒಂದು ಮೆಥಡ್ನಲ್ಲಿ ಕಡಿಮೆ ಇನ್ಕಮ್ ಟ್ಯಾಕ್ಸು ಬರುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಾನು ಕೆಲವೊಂದು ಪಾಲಿಸೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಅದು ಡಿಡಕ್ಷನ್ಸ್ಗೆ ಅಲೋವ್ ಇದೆ. ಸೊ ನಾನು ಅದನ್ನು ಡಿಡಕ್ಷನ್ಸ್ಗೆ ತೊಗೊಳ್ಬೋದು. ಕೆಲವೊಂದು ಮೆಡಿಕ್ಲೇಮ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಮಕ್ಕಳ ಟ್ಯೂಷನ್ ಫೀಸ್ ಆಗಿರ್ಬೋದು, ಇನ್ನು ಎಜುಕೇಷನಲ್ ಲೋನು, ಇನ್ನು ಹೋಮ್ ಲೋನ್ಗಳಲ್ಲೆಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಸೊ ಇದೆಲ್ಲ ನಾನು ಒಂದು ಡಿಡಕ್ಷನ್ಸ್ಗೆ ತೊಗೊಳ್ಳೋದ್ರಿಂದ ನನಗೆ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ನಲ್ಲಿ ಇವೊಂದು ಒಂದು ಟ್ಯಾಕ್ಸ್ ರೇಟ್ ಜಾಸ್ತಿ ಇದ್ದರೂ ಸಹ ನಾನು ಈ ಬೆನಿಫಿಟ್ಸ್ನ ತೊಗೊಳ್ಳೋದ್ರಿಂದ ನನ್ನ ಫೈನಲ್ ಅಮೌಂಟ್ ಟ್ಯಾಕ್ಸ್ ಅಮೌಂಟ್ ಏನಿರುತ್ತೋ ಅದು ಕಡಿಮೆ ಬರುತ್ತೆ. ಸೊ ಹಾಗಾಗಿ ಈ ಥರ ಒಂದು ಫೈನಾನ್ಷಿಯಲ್ ಪ್ಲಾನ್ ಇದ್ದರೆ ನಾನು ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ಗೆ ಹೋಗ್ತೀನಿ. ಆದರೆ ಏನಾದರೂ ಈ ಥರ ಫೈನಾನ್ಷಿಯಲ್ ಪ್ಲಾನ್ಗಳಿಲ್ಲ, ನನಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಅಮೌಂಟ್ ನನಗೆ ನೀಡಿದ್ದೆ ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದರೆ ನ್ಯೂ ಟ್ಯಾಕ್ಸ್ ರೆಜ್ಯೂಮ್ಗೆ ಹೋದರೆ ಅಲ್ಲಿ 7 ಡಿಫ್ರೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ಸ್ಗಳಿರೋದ್ರಿಂದ ಇನ್ನು ಅದರಲ್ಲಿ ಕಡಿಮೆ ಒಂದು ಟ್ಯಾಕ್ಸ್ ರೇಟ್ಸ್ ಇರೋದ್ರಿಂದ ಕಡಿಮೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಕಂಪ್ಯಾರಿಟಿವ್ಲಿ, ಅಂದರೆ ಓಲ್ಡ್ ಟ್ಯಾಕ್ಸ್ಗೆ ಕಂಪೇರ್ ಮಾಡಿದ್ರೆ ಅವ್ರಿಗೆ. ಸೊ ಇಲ್ಲಿ ಅವ್ರಿಗೆ ನ್ಯೂ ಟ್ಯಾಕ್ಸ್ ರೆಜ್ಯೂಮ್ನಲ್ಲಿ ಕಡಿಮೆ ಇನ್ಕಮ್ ಟ್ಯಾಕ್ಸು ಪೇ ಮಾಡೋ ಥರ ಬರುತ್ತೆ. ಸೊ ಹಾಗಾಗಿ ಎವ್ರಿ ಇಂಡಿವಿಜುವಲ್ ಇಲ್ಲಿ ಏನು ಮಾಡಬೇಕು ಅಂತಂದರೆ ಎರಡು ಒಂದು ಮೆಥಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಯಾವ ಒಂದು ಮೆಥಡ್ ಅವ್ರಿಗೆ ಮೋಸ್ಟ್ ಸೂಟೇಬಲ್ ಆಗಿರುತ್ತೆ ಅಂತ ಅವರೇ ಒಂದು ಕ್ಯಾಲ್ಕುಲೇಟ್ ಮಾಡಿ ಚೂಸ್ ಮಾಡಬೇಕಾಗಿರುತ್ತೆ. ಇದು ಇವತ್ತಿನ ಎಪಿಸೋಡ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಇಂಟ್ರೆಸ್ಟಿಂಗ್ ಅನಿಸ್ತು, ಏನು ಹೊಸತನ ಕಲ್ತ್ರಿ, ಹಾಗೂ ಯಾವ ಥರ ಒಂದು ಟಾಪಿಕ್ಸ್ ಮೇಲೆ ನಾವು ವಿಡಿಯೋಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ನಮಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೂ ಇನ್ನು ಯಾರು ಗುರು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕೆಂದರೆ ಪ್ರತಿ ವಾರ ನಾವು ಪರ್ಸನಲ್ ಫೈನಾನ್ಸ್, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ. ಇದು ನಿಮ್ಮ ವೆಲ್ತ್ ಜನರೇಟ್ ಮಾಡಲು ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನನ್ನಲ್ಲಿ ಕೊಟ್ಟಿರೋ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ಥರದ ಬೈ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಯಾವುದೇ ಹೂಡಿಕೆ ಮಾಡೋಕ್ಕೆ ಮುಂಚೆ ಪ್ರಾಪರಾಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ತಗೊಳ್ಳಿ, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಥ್ಯಾಂಕ್ ಯು.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.